ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಜಂಬೂಸವಾರಿಗೆ ಇನ್ನೇನು ಕೆಲವೇ ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ. ಆ ಅಂಬಾರಿಯನ್ನು ಹೊತ್ತು ಸಾಗುವಂತ ಅಭಿಮನ್ಯುವಿನ ತಯಾರಿ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ, ಅಂಬಾರಿಯನ್ನ ಅಭಿಮನ್ಯುಗಳಿಗೆ ಕಟ್ಟೋದಕ್ಕಿಂತ ಮುಂಚೆ ಮಾಡುವಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗ್ತದೆ. ಕೆಲವೇ ಕ್ಷಣಗಳಲ್ಲಿ ಆತನ ಹೆಗಲ ಮೇಲೆ 750 ಕೆಜಿಯ ಚಿನ್ನದ ಅಂಬಾರಿ ಜೊತೆಗೆ ನಾಡ ದೇವಿಯನ್ನ ಕೂರಿಸುವಂತ ಮುಖಾಂತರವಾಗಿ ಅಧಿಕೃತವಾಗಿ ಜಂಬೂ ಸವಾರಿ ಮೆರವಣಿಗೆಗೆ ಚಾಲನೆ ಸಿಗುತ್ತೆ. ಸದ್ಯ ಅದಕ್ಕೂ ಮುನ್ನ ನಡೀತಾ ಇರುವಂಥ ಪ್ರೊಸೀಜರ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆತನ ಅಂಬಾರಿಯನ್ನ ಕಟ್ಟುವಂತಹ ಕೆಳಗೆ ಅಂದರೆ ಅಂಬಾರಿಯನ್ನು ಆತನ ಬೆನ್ನ ಮೇಲೆ ಇಡೋದಕ್ಕಿಂತ ಮುನ್ನ ಆತನ ಬೆನ್ನ ಮೇಲೆ ಒಂದಷ್ಟು ಐಟಮ್ಗಳನ್ನು ಇಟ್ಟು ಅಂಬಾರಿ ಕೂರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅಂಬಾರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಎಲ್ಲ ಸೇಫ್ಟಿ ಮೆಜರ್ಸ್ಗಳನ್ನು ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಗಮನಿಸ್ಬೋದು, ಆ ಅಭಿಮನ್ಯುವಿನ ಹೆಗಲ ಮೇಲೆ ಇರುವಂಥದ್ದು ಮೂರು ಐಟಮ್ಗಳನ್ನು ಅಂಬಾರಿಯನ್ನು ಇಡೋದಕ್ಕಿಂತ ಮುಂಚೆ ಇಡ್ತಾರೆ. ಅದರಿಗೆ ಮೊದಲನೆಯದು ಚಾಪು ಅಂತ ಹೇಳಿ, ಎರಡನೆಯದು ನಮ್ದ ಗಾದಿ ಅಂತ ಹೇಳಿ, ಅದರ ಮೇಲೆ ಮೂರನೇದೊಂದು ರೆಡ್ ಕಲರ್ದೊಂದು ಕೆಂಪು ಹೊದಿಕೆಯನ್ನು ಹೊಸ್ತಾರೆ, ಅದು ಜೂಲ ಅಂತ ಹೇಳಿ. ಅವು ಈ ಮೂರನ್ನು ಆಗಿ ಆ ಬಳಿಕ ಇಲ್ಲಿಂದ ನೇರವಾಗಿ ಅಂಬಾರಿ ಕಟ್ಟುವಂಥ ಜಾಗಕ್ಕೆ ಅಭಿಮನ್ಯುವನ್ನು ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಅಭಿಮನ್ಯುವಿನ ಹೆಗಲ ಮೇಲೆ ಅಂಬಾರಿಯನ್ನು ಇಟ್ಟು ಜೊತೆಗೆ ಅದರ ಅಕ್ಕಪಕ್ಕ ಕುಮ್ಕಿ ಆನೆಗಳು ಕೂಡ ಆತನಿಗೆ ಸಾಥ್ ನೀಡಿ ಆ ಬಳಿಕ ಪುಷ್ಪಾರ್ಚನೆಗೆ ಅಂದರೆ ಸಿ ಎಂ ನೀಡುವಂಥ ಪುಷ್ಪಾರ್ಚನೆ ಏನಿದೆ, ಚಾಲನೆ ಏನಿದೆ, ಅಲ್ಲಿಗೆ ಆ ಬಳಿಕ ಬರುವಂಥದ್ದು ಸರಿಸುಮಾರು ಈ ಎಲ್ಲ ಪ್ರೊಸೀಜರ್ಗಳು ಕೂಡ 2.5-3 ಗಂಟೆಗಳ ಕಾಲ ನಡೆಯುತ್ತೆ. ಸದ್ಯ ಈಗ ಈ ಪ್ರೊಸೀಜರ್ಗಳ ಆರಂಭ ಆಗಿದೆ. ಇನ್ನೊಂದು 2 ಗಂಟೆಗಳಲ್ಲಿ ಎಲ್ಲವೂ ಕೂಡ ಮುಕ್ತಾಯ ಆಗುತ್ತೆ. ಆ ಬಳಿಕ ಅಂಬಾರಿಯನ್ನು ಅಭಿಮನ್ಯುವಿನ ಹೆಗಲ ಮೇಲೆ ಇಟ್ಟು ಪುಷ್ಪಾರ್ಚನೆಯನ್ನು ಮಾಡಿ ಅಧಿಕೃತವಾಗಿ ಜಂಬೂ ಸವಾರಿಗೆ ಚಾಲನೆಯನ್ನು ನೀಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ ರೇಷ್ಮೆ ಜೊತೆ ರಾಘುಮರಿ ಸ್ವಾಮಿ, ಪಬ್ಲಿಕ್ ಟಿವಿ, ಮೈಸೂರು.